नमस्कार फ्रेंड्स, नानु संतोष, नीवु नोड्ता इद्दीरा ड्रॉइड कन्नड। सो ई वीडियो ओंतर कंटिन्यूशन आफ् वाट्सअप दि एंड अंत अंदुकोबहुदु। बट एनंद्रे भाळ जन अंदुकोंडिद्र वाट्सअप डिलीट माडो अंतंद्री प्रॉब्लम इदे अंतंद्री इश्यू इदे अंतंद्री सल्यूशन एनंत कोडलिल्ल करेक्टागि। यस, नानु हेळ्दे बेरे अप्लिकेशन बळसोदक्के ट्रई माडि अंत अंद भाळ जन क्वेश्चन केळिद्रु, याव अप्लिकेशन चेन्नागिदे, याव अप्लिकेशन बेस्ट अंत। बट ओंदु शॉकिंग विषय ಏನಪ್ಪ ಅಂತಂದ್ರೆ, ವಿಡಿಯೋ ನಾನು ಮಾಡಿದಷ್ಟೇ ಅಲ್ಲದೆ ಭಾಳಷ್ಟು ಜನ ವಿಡಿಯೋಸ್ ಮಾಡಿದ್ರು ಆ್ಯಂಡ್ ತುಂಬ ವೈರಲ್ ಆಯಿತು ವಾಟ್ಸಪ್ನ ಈ ಒಂದು ನಡೆಯಿಂದ। ಹಾಗಾಗಿ ಭಾಳಷ್ಟು ಅಪ್ಲಿಕೇಶನ್ಸ್ಗಳನ್ನ ಕೆಲವರು ಸೆಲೆಬ್ರಿಟೀಸ್ಗಳು ಕೂಡ ಸೆಲೆಕ್ಷನ್ ಮಾಡಿದರು। ಸೊ ಎಲನ್ ಮಸ್ಕ್ ಅಂತ ಯಾರಿಗೆ ಗೊತ್ತಿಲ್ಲ ಅಂತಂದರೆ, ಸೊ ಎಲನ್ ಮಸ್ಕ್ ಅನ್ನೋರು ಸದ್ಯಕ್ಕೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆ್ಯಂಡ್ ಅವ್ರದೇ ಆದ ಸ್ಪೇಸ್ ಶಿಪ್ಗಳು ಅಂದರೆ ಬಾಹ್ಯಾಕಾಶಕ್ಕೆ ಸ್ಪೇಸ್ ಶಿಪ್ ಅಂದರೆ ಇಂಟರ್ಮಲ್ಸ್ ಏನಂತಾರೆ ಅದು ಶಟಲ್ ಅಂತ ಕರಿಬೋದು, ಅಥವಾ ಹೋಗಿ ವಾಪಸ್ ಬರ್ತಕ್ಕಂತಹ ಒಂದು ವೆಹಿಕಲ್ನ ಕಂಡಿಡ್ತಕ್ಕಂತಹ ಒಂದು ಕಂಪನಿ। ಸೊ ಸ್ಪೇಸ್ ಎಕ್ಸ್ ಅನ್ನೋದು ಅವರ ಒಂದು ಓನರ್, ಅವ್ರು ಹೇಳಿದ್ರು ಒಂದು ಸಿಗ್ನಲ್ ಅಂತಹ ಅಪ್ಲಿಕೇಶನ್ನ ಬಳಸಬೇಕು ಅಂತ। ಸೊ ಅದಲ್ಲದೆ ಇಂಡಿಯಾದಲ್ಲಿ ಟೆಲಿಗ್ರಾಮ್, ಸೊ ಟೆಲಿಗ್ರಾಮ್ ಸಿಗ್ನಲ್ ಎರಡೂ ಅಪ್ಲಿಕೇಶನ್ಸ್ಗಳ ಒಂದು ಭಾಳಷ್ಟು ಮಿಲಿಯನ್ಸ್ ಗಟ್ಟಲೆ ಡೌನ್ಲೋಡ್ಸ್ ಆಗ್ತಾ ಇದೆ। ಬಟ್ ಈ ಒಂದು ವಿಡಿಯೋದಲ್ಲಿ ಆ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬೇಡಿ ಅಂತ ಹೇಳಕ್ಕೆ ಬಂದಿದ್ದೀನಿ ಆ್ಯಂಡ್ ಮುಂದೇನು ಮಾಡ್ಕೊಳಕ್ ಅಂತ ಮುಂದೇನು ಮಾಡಬೇಕು ಅಂತಲೂ ಕೂಡ ಹೇಳಲಿಕ್ಕೆ ಬಂದಿದ್ದೀನಿ। ಸೊ ದಯವಿಟ್ಟು ತಪ್ಪದೇ ವಿಡಿಯೋನ ಕೊನೆ ತನಕ ನೋಡಿ। ಸುಮ್ಮನೆ ವಿಡಿಯೋನ ಸ್ಟಾರ್ಟ್ ಮಾಡೋದು ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹೊಸಬರಾಗಿದ್ದರೆ ಹೊಸ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಈಗಲೇ ಕೆಳಗಿರ್ತಕ್ಕಂಥ ರಿಕ್ವೆಸ್ಟ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ। ಹಾಗೆ ವಿಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಲೈಕು ಶೇರು ಕಮೆಂಟ್ನ ಮಾಡಿ ಮಾಡಿದ ಈ ಒಂದು ವಿಡಿಯೋ ಮತ್ತು ಮಾಹಿತಿ ಭಾಳಷ್ಟು ನಿಮಗೆ ರೀಚ್ ಆಗುತ್ತೆ, ಹಾಗೆ ನಮಗೆ ಜೋಶ್ ಬರುತ್ತೆ। ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಮೊದಲನೇದಾಗಿ, ವಾಟ್ಸಪ್ನ ನಿರ್ಧಾರ ಸರಿನಾ ತಪ್ಪ? ಸಿ, ಪ್ರತಿಯೊಂದು ಕಂಪನಿಯನ್ನು, ಈ ಒಂದು ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು, ಪ್ರತಿಯೊಂದು ಕಂಪ್ನಿಗಳು ಕೂಡ ಕಸ್ಟಮರ್ನ ಡೇಟಾನ ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ। ಫಾರ್ ಒನ್ ಕ್ವಶನ್, ತುಂಬ ಸಿಂಪಲಾಗಿ ಹೇಳ್ತೀನಿ, ನೀವು ಯಾವುದೇ ಅಂಗಡಿಗೆ ಹೋದಾಗ ನಿಮ್ಮ ಒಂದು ಮೊಬೈಲ್ ನಂಬರ್, ನಿಮ್ಮ ಒಂದು ಮೇಲ್ ಐ ಡಿನ ಕೇಳೇ ಕೇಳ್ತಾರೆ, ಕರೆಕ್ಟಾ? ಸೊ ಅಲ್ಲಿ ನಿಮ್ಮನ್ನ ಮೇಲ್ ಮುಖಾಂತರ ಅಥವಾ ನಿಮ್ಮ ಒಂದು ಮೊಬೈಲ್ನ ಮುಖಾಂತರ, ಅಂದರೆ ಮೆಸೇಜ್ ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮನ್ನ ಈಸಿಯಾಗಿ ರೀಚ್ ಮಾಡುವಂಥ ಅದನ್ನು ಕ್ಯಾಪ್ಚರ್ ಮಾಡ್ಕೊತಾರೆ। ಸೊ ಕೇಳಿದರೆ ಬಿಲ್ಲಿಂಗ್ ರೀಸನ್ನು, ನಿಮಗೆ ಬಿಲ್ ಕೊಡಬೇಕು, ಅದು ಡೀಟೇಲ್ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ, ಕರೆಕ್ಟಾ? ಎಸ್ ಆರ್ ನೋ? ಕರೆಕ್ಟ್। ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಇನ್ ಕೇಸ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಅಂತಂದರೆ, ಸೊ ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಮೊಬೈಲ್ ನಂಬರ್ ಅಥವಾ ಒಂದು ಜಿಮೇಲ್ ಐ ಡಿ, ಕರೆಕ್ಟ್? ಎಸ್, ಕರೆಕ್ಟ್, ಯೂಸ್ ಮಾಡಲೇಬೇಕು। ಅದಾದಮೇಲೆ ನಿಮ್ಮ ಮನೆ ಅಡ್ರೆಸ್ ಕೊಡಬೇಕು, ಆಮೇಲೆ ಓ ಟಿ ಪಿ ಅಡ್ರೆಸ್, ಬ್ಯಾಂಕ್ ಅಡ್ರೆಸ್ ಡೀಟೇಲ್ಸ್ಗಳನ್ನ ಹಾಕಿ ನೀವು ಮೆನ್ಷನ್ ಮಾಡ್ತೀರಾ। ಸೊ ಹಾಗದು, ಸೊ ಪ್ರತಿಯೊಂದಕ್ಕೂ ಡೇಟಾ ಬೇಕೇ ಬೇಕು। ಸೊ ಅದಾದಮೇಲೆ ವಾಟ್ಸಪ್ಪಲ್ಲಿ ಕೂಡ ಡೇಟಾ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ವಾಟ್ಸಪ್ಪಲ್ಲಿ ಇರುವಂತಹ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ವಾಟ್ಸಪ್ನ ಖರೀದಿ ಮಾಡಿರ್ತಕ್ಕಂತಹ ಕಂಪ್ನಿ ಫೇಸ್ಬುಕ್। ಸೊ ಫೇಸ್ಬುಕ್ ಬಂದ್ಬಿಟ್ಟು ಭಾಳಷ್ಟು ಸಾರಿ ತಮ್ಮ ಒಂದು ಡೇಟಾನ ಮಿಸ್ಯೂಸ್ ಮಾಡಿಕೊಂಡು ಅಥವಾ ಡೇಟಾನ ಲೀಕ್ ಮಾಡಿ, ಡೇಟಾ ಒಂದು ಆಟೋಮೆಟಿಕ್ಕಾಗಿ ಲೀಕ್ ಆಗ್ತಿದೆ ಅಥವಾ ಕಂಪ್ನಿಯಿಂದ ಲೀಕ್ ಆಗ್ತಿದೆ ಕಾರಣಕ್ಕೋಸ್ಕರ ಭಾಳಷ್ಟು ಸರಿ ದಂಡನ ಕಟ್ಟಿದ್ದಾರೆ। ಸೊ ಹಾಗಾಗಿ ಭಾಳಷ್ಟು ಜನಕ್ಕೆ, ಭಾಳಷ್ಟು ಕ್ರಿಯೇಟರ್ಸ್ ನಾವಾಗಿ ಕೂಡ ನಾವು ಸಜೆಷನ್ ಮಾಡೋಕ್ಕೆ ಹೋಗೋದಿಲ್ಲ ವಾಟ್ಸಪ್ನ ಈ ಒಂದು ನಡೆಗೆ। ಸೊ ವೆರಿ ಕ್ಲಿಯರ್ ಇನ್ಫಾರ್ಮೇಷನ್, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ವಾಟ್ಸಪ್ ಒಂದು ಮಾಹಿತಿನ ಕ್ಯಾಪ್ಚರ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಿಕಾಸ್ ಮುಂಚೆ ಎನ್ಕ್ರಿಪ್ಟೆಡ್ ಆಗಿರ್ತದೆ, ಪ್ರತಿಯೊಂದು ಕೂಡ ಅಲ್ಲೇ ಇರ್ತಾ ಇತ್ತು, ಈಗ ನಾನು ಫೇಸ್ಬುಕ್ಗೆ ಕೊಡ್ತೀನಿ ಅನ್ನೋದಕ್ಕೆ ಭಯ ಏನಕ್ಕೆ ಬರ್ತಾ ಇದೆ ಅಂದರೆ ಇದೇ ಒಂದು ಕಾರಣಕ್ಕೋಸ್ಕರ। ಫಾರ್ಗೆಟ್ ಅಬೌಟ್, ಇನ್ನು ಈಗ ಒಂದು ನಾವು ವಾಟ್ಸಪ್ನ ಪೂರ್ತಿ ಏನು ಮಾಡ್ಬೇಕಂದ್ರೆ ಭಾಳಷ್ಟು ಅಡೆತಡೆಗಳಿದೆ, ಏನಕ್ಕೆಂದರೆ ವಾಟ್ಸಪ್ ಬಂದುಬಿಟ್ಟು ನಮ್ಮ ಒಂದು ಒನ್ ಆಫ್ ದಿ ಪಾರ್ಟ್ ಆಫ್ ಲೈಫ್ ಥರ ಆಗ್ಬಿಡಿದೆ, ಏನಕ್ಕೆಂದರೆ ನೀವು ಒಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಕಂಪ್ನಿಲಿ ಇರ್ತೀರ, ನಿಮ್ಮ ಒಂದು ಫ್ಯಾಮಿಲಿಯವರು ಪ್ರತಿಯೊಬ್ಬರು ಕೂಡ ಅದನ್ನೇ ಬಳಸ್ತಾ ಇದ್ದಾರೆ, ಬಟ್ ಅವ್ರನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿ ಮಾಡ್ಬೋದು, ಆದರೆ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ಸು ಪ್ರತಿಯೊಂದನ್ನು ಕೂಡ ವಾಟ್ಸಪ್ ತುಂಬ 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 ಸುಲಭವಾಗಿ ಕನೆಕ್ಟ್ ಆಗುತ್ತೆ। ಹಾಗಾಗಿ ವಾಟ್ಸಪ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತುಂಬ ಡಿಲೀಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ। ಇನ್ನು ಆಲ್ಟರ್ನೇಟಿವ್ ಆಗಿ ನೀವು ಟೆಲಿಗ್ರಾಮು ಮತ್ತು ಸಿಗ್ನಲ್ ಅಪ್ಲಿಕೇಶನ್ ಅಥವಾ ಹೈಕ್ ಅಪ್ಲಿಕೇಶನ್ನ ಬಳಸಿರಿ ಅಂತಂದರೆ, ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಡೇಟಾನ ಕ್ಯಾಪ್ಚರ್ ಮಾಡೇ ಮಾಡ್ತವೆ। ಸೊ ಇವತ್ತು ವಾಟ್ಸಪ್ ಮಾಡಿರ್ತಕ್ಕಂಥ ಕೆಲಸನ ನಾಳೆ ಟೆಲಿಗ್ರಾಮ್ ಕೂಡ ಮಾಡ್ಬೋದು, ನಾಳೆ ಹೈಕ್ ಕೂಡ ಮಾಡ್ಬೋದು। ಸೊ ನಿಮ್ಗೆ ಒಂದು ವಿಚಾರ ಗೊತ್ತಿಲ್ಲ ಗೊತ್ತಿಲ್ಲ, ಟೆಲಿಗ್ರಾಮಲ್ಲಿ ಕೂಡ ಅತಿ ಶೀಘ್ರದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಆಗಲಿದೆ, ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು। ಸೊ ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳು ಸೇಫ್ ಇಲ್ಲ, ಓಕೆ? ಸೊ ಇನ್ ಕೇಸ್ ಇನ್ನೂ ಒಂದು ಅಪ್ಲಿಕೇಶನ್ ನಿಮ್ಗೆ ಬೇಕು, ಸೇಫೆಸ್ಟ್ ಅಪ್ಲಿಕೇಶನ್ ಅಂದರೆ, ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದೆ, ಅದರ್ ದೆನ್ ಸಿಗ್ನಲ್ ಅಥವಾ ಈ ಒಂದು ಟೆಲಿಗ್ರಾಮ್ ಅಲ್ಲದೆ ಇನ್ನೊಂದು ಕೂಡ ಇದೆ, ಮೈಕ್ರೋಸಾಫ್ಟ್ನ ಒಂದು ಕೈಜಾಲ, ಮೈಕ್ರೋಸಾಫ್ಟ್ನ ಎಂತಹ ಒಂದು ಕಂಪ್ನಿ ಅಂತ ನಿಮ್ಗೆ ಗೊತ್ತು। ಸೊ ನಾನು ಇನ್ ಕೇಸು ಸೇಫೆಸ್ಟ್ ಮೆಸೆಂಜರ್ ಅಂತ ಅಂತಂದರೆ, ಸದ್ಯಕ್ಕೆ ಒಂದು ಮೈಕ್ರೋಸಾಫ್ಟ್ನ ಕೈಜಾಲ ಅನ್ನೋ ಒಂದು ಅಪ್ಲಿಕೇಶನ್ನ ಸಜೆಸ್ಟ್ ಮಾಡ್ತೀನಿ। ಸೊ ನಾನು ಒಂದು ಭಾಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಬಯಸುವಂಥ ವಿಚಾರ ಏನಪ್ಪ ಅಂತಂದರೆ, ಸೊ ಯಾವುದೇ ಕಾರಣಕ್ಕೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು, ಅಂದರೆ ತುಂಬ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಅಪ್ಲಿಕೇಶನ್ಸ್ಗಳನ್ನ
ನೀವು ಬಳಸೋ ಮುಂಚೆ ಭಾಳಷ್ಟು ಕೇರ್ಫುಲ್ ಆಗಿರಿ, ನಿಮ್ಮ ಒಂದು ಮಾಹಿತಿನ ಹಂಚ್ಕೊಳೋಕೆ ಮುಂಚೆ ಕೇರ್ಫುಲ್ ಆಗಿರಿ. ಈ ಒಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ನೀವು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಮುಂಚೆ ಎಷ್ಟರ ಮಟ್ಟಿಗೆ ಸೇಫ್ ಇದೆ, ಯಾವುದೇ ರೀತಿಯ ಒಂದು ಮಾತುಗಳನ್ನ ಅಥವಾ ಯಾವುದೇ ರೀತಿಯ ಒಂದು ಕನ್ವರ್ಸೇಷನ್ನ, ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ನ, ಈ ಡೀಟೇಲ್ಸ್ನ ನೀವು ಈ ರೀತಿಯ ಒಂದು ಅಪ್ಲಿಕೇಶನ್ಗಳು ತ್ರೋ ಮುಖಾಂತರ ಮಾಡಬೇಕು ಅನ್ನೋದನ್ನ ಎಚ್ಚರವಾಗಿರಿ. ಸೊ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೇ ಮಾಧ್ಯಮ ಆಗಿರ್ಬೋದು, ನಿಮ್ಮ ಒಂದು ನಡೆಯಲ್ಲಿ ಯಾವಾಗಲೂ ಎಚ್ಚರಿಕೆ ಅನ್ನೋದು ಇರಲಿ. ಓಕೆನಾ? ಸೊ ನೀವು ಆನ್ಲೈನಲ್ಲಿ ಗೂಗಲ್ ಮಾಡಿದ್ರಿ ಆ ಒಂದು ಫುಡ್ ಡೆಲಿವರಿಯಲ್ಲಿ ಫ್ರಾಡ್ ಆಯಿತು ಅಂದರೆ ಅದಕ್ಕೆ ಕಾರಣ ನಮ್ಮ ಒಂದು ಅಜಾಗರೂಕತೆ ಅಥವಾ ಇನ್ನೊಂದು ನೆಗ್ಲಿಜೆನ್ಸಿ, ಇನ್ನೊಂದು ಮತ್ತೊಂದು ಹಾಗೆ ಆಗುತ್ತೆ, ನಮ್ಮ ಕಡೆಯಿಂದಲೇ ಪ್ರಾಬ್ಲಮ್ ಇರುತ್ತೆ. ಸೊ ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಎಜುಕೇಟೆಡ್ ಆಗಬೇಕಾಗಿದೆ. ಸೊ ಹಾಗಾಗಿ ವಾಟ್ಸಪ್ನ ಬಳಸೋದ್ರಲ್ಲಿ ತಪ್ಪಿಲ್ಲ, ಬಳಸಿ, ಕಂಟಿನ್ಯೂ ಆಗಿ ಬಳಸಿ, ಏನು ತೊಂದರೆ ಇಲ್ಲ, ಅಕ್ಸೆಪ್ಟ್ ಮಾಡಿ. ಬಟ್ ಏನಂದರೆ ವಾಟ್ಸಪ್ನ ಲಿಮಿಟ್ ಮಾಡ್ಕೊಂಬಿಡಿ. ಸೊ ಇನ್ ಕೇಸ್ ನಿಮಗೆ ಇನ್ನೊಂದು ಅಪ್ಲಿಕೇಶನ್ಗಳು ಬೇಕು ಅಥವಾ ಏನೋ ಡೀಟೇಲ್ಸ್ ಶೇರ್ ಮಾಡಬೇಕಂದ್ರೆ, ಸೊ ಈ ಒಂದು ಅಡಿಷ್ನಲ್ ಅಪ್ಲಿಕೇಶನ್ಗಳನ್ನ ಮಾತ್ರ ಬಳಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ? ಸೊ ವೆರಿ ಸಿಂಪಲ್, ಇಷ್ಟೇ. ಸೊ ವಾಟ್ಸಪ್ನ ನೀವು ಬಳಸೋರು ಬಳಸ್ಬೋದು, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಬಟ್ ಭಾಳಷ್ಟು ನಾವು ಅವಲಂಬನೆ ಆಗಿದ್ದೀವಿ ವಾಟ್ಸಪ್ ಅಪ್ಲಿಕೇಶನ್ಗೆ. ಸೊ ಅದನ್ನು ಡಿಲೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಒಂದು ಸಿಗ್ನಲ್ ಅಥವಾ ಟೆಲಿಗ್ರಾಮ್ ಅಪ್ಲಿಕೇಶನ್ಗಳು ನನಗನ್ಸೋ ಪ್ರಕಾರ ನೀವು ಟೆಲಿಗ್ರಾಮಿಗೆ ಹೋದರೆ ಆಟೋಮೆಟಿಕ್ಕಾಗಿ ಸಿಂಕ್ ಆಗ್ತಿರ್ತದೆ. ಯಾರು ಎಲ್ಲ ಇನ್ಸ್ಟಾಲ್ ಮಾಡ್ತಾರೆ ಅವ್ರಿಗೆ ನಿಮ್ಮ ನಂಬರ್ ಹೋಗುತ್ತೆ, ನಿಮ್ಮ ನಂಬರ್ ಅವ್ರಿಗೆ ಹೋಗುತ್ತೆ, ಅದು ನಿಮಗೆ ಕೂಡ ಇಷ್ಟ ಇರೋದಿಲ್ಲ. ಭಾಳಷ್ಟು ಡ್ರಾಬ್ಯಾಕ್ಸ್ಗಳು ಕೂಡ ಒಂದು ವಾಟ್ಸಪ್ನ ಕಂಪೇರ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಸಿಗ್ನಲ್ ಅಪ್ಲಿಕೇಶನ್ಸ್ಗಳಲ್ಲಿ ಏನೆಲ್ಲ ಒಂದು ಫೀಚರಿಸ್ಟಿಕ್ ಏನೋ ಫೀಚರ್ಸ್ ಬೇಕಿತ್ತು ಅದೆಲ್ಲನೂ ಕೂಡ ಇದೆ ಆಲ್ಮೋಸ್ಟ್ ವಾಟ್ಸಪ್ ಥರನೇ. ಬಟ್ ಈ ಒಂದು ಅಪ್ಲಿಕೇಶನ್ಸ್ ಕೂಡ ನಾಳೆ ಯಾವ ರೀತಿ ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅದು ನಿಮ್ಮ ಚಾಯ್ಸ್ ಆಗುತ್ತೆ, ನಿಮ್ಮ ಒಂದು ರಿಸ್ಕ್ ಆಗುತ್ತೆ. ಸೊ ಹಾಗೆ ನಾನು ರಿಸ್ಕ್ನ ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ. ಸೊ ಮೈಕ್ರೋಸಾಫ್ಟ್ ಕೈಜಾರ್ ಅನ್ನೋದು ನನಗೆ ಅನಿಸೋ ಪ್ರಕಾರ ಸೇಫೆಸ್ಟ್ ಅಪ್ಲಿಕೇಶನ್ ಅನ್ಕೊತೀನಿ. ನನ್ನ ಒಂದು ಆಫೀಸಲ್ಲಿ ಕೂಡ ನಾವು ಆಲ್ರೆಡಿ ಭಾಳ ವರ್ಷಗಳಿಂದ ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ಭಾಳಷ್ಟು ಕ್ರೇಜಿ ಕ್ರೇಜಿ ಅಪ್ಲಿಕೇಶನ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ಆ್ಯಡ್ಸ್ ಆದಷ್ಟು ಕಡಿಮೆ ಇದೆ. ಆ್ಯಂಡ್ ಮೈಕ್ರೋಸಾಫ್ಟ್ ನಂಬುವಂತಹ ಒಂದು ಕಂಪನಿ, ಹಾಗಾಗಿ ನೀವು ಮೈಕ್ರೋಸಾಫ್ಟ್ನ ಕೈಜಾಲ ಅಪ್ಲಿಕೇಶನ್ಗಳು ಒಮ್ಮೆ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ಒಂದು ಗ್ರೂಪ್ ಫ್ರೆಂಡ್ಸ್ ಇದರಲ್ಲಿ ಇದು ಮಾಡ್ಬೋದು. ಏನಕ್ಕೆ ಅಂದರೆ ಇದು ಭಾಳಷ್ಟು ಯೂಸ್ಫುಲ್ ಆಗುವಂತಹ ವಿಚಾರಗಳಿದ್ದಾವೆ. ಎಸ್ಪೆಷಲಿ ಗ್ರೂಪ್ ಚಾಟಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಫಿಷಿಯಲ್ ಕನ್ವರ್ಷನ್ ಆಗಿರ್ಬೋದು, ಕಂಪ್ನಿಗಳಲ್ಲಿ ಏನು ವರ್ಕ್ ಮಾಡ್ತೀರ ಅವರು ಕೂಡ ಸ್ಟಾರ್ಟ್ ಮಾಡಿ ಇದನ್ನೆಲ್ಲ ಬಳಸೋದಕ್ಕೆ. ಸೊ ಯಾವುದು ಕನ್ವೀನಿಯಂಟ್ ಆಗಿ ಸೆಕ್ಯೂರ್ ಆಗಿ ಅನಿಸುತ್ತೆ ಅದೇ ರೀತಿನ ಬಳಸಿ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳೋಕ್ಕಂದರೆ, ಟಿಕ್ಟಾಕ್ ಆದಮೇಲೆ ಭಾಳಷ್ಟು ಅಪ್ಲಿಕೇಶನ್ಗಳು ಬಂದು, ಜಾತ್ರೆ ಜಾತ್ರೆ ಥರ ಅಪ್ಲಿಕೇಶನ್ ಬಂದು. ಸೊ ಇವಾಗ ಫೈನಲಿಗೆ ಅದ್ಮೇಲೆ ಇಂಟ್ರೆಸ್ಟೇ ಹೋಯಿತು. ಇವಾಗ ಅವ್ರವ್ರು ಕನ್ವೀನಿಯಂಟ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಗಳು ಬಳಸ್ತಾರೆ. ರೀಲ್ಸ್ ಕೆಲವರು ರೀಲ್ಸ್ ಬಳಸ್ತಾರೆ, ಕೆಲವರು ಜೋಶ್ ಬಳಸ್ತಾರೆ, ಕೆಲವರು ಟಕಾಟಕ್ ಅಪ್ಲಿಕೇಶನ್ ಬಳಸ್ತಾರೆ. ನಿಮ್ಮ ಒಂದು ಯಾವ ಅಪ್ಲಿಕೇಶನ್ ನನಗೆ ಗೊತ್ತಿಲ್ಲ. ಸೊ ಇದು ಒಂದು ನನ್ನ ಒಂದು ಟೋಟಲ್ ಆನೆಸ್ಟ್ ಒಪಿನಿಯನ್ನು. ಡಿಲೀಟ್ ಮಾಡಬೇಕಾ, ಡಿಲೀಟ್ ಮಾಡಿದ್ರೆ ಯಾವ ಅಪ್ಲಿಕೇಶನ್ ಬಳಸಬೇಕು ಅಂತ, ಸೊ ನಿಮ್ಮ ಚಾಯ್ಸು. ಬಟ್ ಆದಷ್ಟು ಸೇಫ್ ಆಗಿರಿ. ಇದು ಮಾತ್ರ ಒಂದು ಸಿಂಪಲ್ ಸಜೆಷನ್ ನನ್ನ ಕಡೆಯಿಂದ. ಸೊ ಫುಲ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಕ್ಲಾರಿಟಿ ಸಿಕ್ಕಿದ್ರೆ ಇವನೇನು ಆದಷ್ಟು ಲೈಕು, ಶೇರು, ಕಮೆಂಟು ತಪ್ಪದೇ ನೀವು ಮೂರು ಮಾಡಿ, ಶೇರ್ನ ಜಾಸ್ತಿ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಓಕೆನಾ? ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಸೇಫ್ ಆಗಿರಿ. ಜೈ ಹಿಂದ್, ಜೈ ಕರ್ನಾಟಕ.